ಜಯಚಾಮರಾಜೇಂದ್ರ ಒಡೆಯರ್ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಜುಲೈ ಹದಿನೆಂಟರಂದು ಜನಿಸಿದ್ರು ಇವರ ತಂದೆ ಕಂಠೀರವ ನರಸಿಂಹರಾಜ ಒಡೆಯರ್ ಅವರು ಚಾಮರಾಜ ಒಡೆಯರ್ ಅವರ ಎರಡನೆಯ ಮಗನಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಮ್ಮನಾಗಿ ಮೈಸೂರಿನ ಯುವರಾಜರಾಗಿದ್ದರು ನಾವು ಪುಟ್ಟ ವಯಸ್ಸಿನಿಂದ ಮೈಸೂರಿನಲ್ಲಿ ರಾಜರಿದ್ದಾರೆ ಎಂದು ಕೇಳಿದ್ದೆವು ಆದರೆ ನಿಜವಾಗಿ ನಾನು ರಾಜನನ್ನ ಕಂಡಿದ್ದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಆನೆ ಮೇಲೆ ಅಂಬಾರಿಯಲ್ಲಿ ಗಜ ಸ್ವರೂಪರಾಗಿ ಕುಳಿತ ಅಪ್ಪ ಮಗನನ್ನ ಕಂಡಾಗಲೇ ಅಂದಿನ ದಿನಗಳಲ್ಲಿ ಮೈಸೂರಿನಲ್ಲಿ ದಸರಾ ವೈಭವ ನೋಡುವುದು ಜಂಬೂ ಸವಾರಿ ಮೆರವಣಿಗೆ ನೋಡುವುದು ಕಣ್ಣಿಗೆ ಹಬ್ಬವಾಗಿತ್ತು ನಮ್ಮ ಹಿಂದಿನವರು ನಮ್ಗೆ ಹೇಳ್ತಾ ಇದ್ರು ನಾವು ಚಿಕ್ಕವರಿದ್ದಾಗ ನಾಲ್ವಡಿ ಕೃಷ್ಣರಾಜು ಒಡೆಯರ್ ಅವರ ಮೆರವಣಿಗೆ ನೋಡೋಕೆ ಇನ್ನೂ ಎಷ್ಟು ಚೆನ್ನಾಗಿರ್ತಿತ್ತು ಗೊತ್ತಾ ಎರಡು ಕಣ್ಣು ಸಾಲದಿತ್ತು ಅಂತ ಒಡೆಯರ್ ಕಾಲದಲ್ಲಿ ಅರಮನೆಯ ಆವರಣದಲ್ಲಿ ನಡೀತಾ ಇದ್ದ ಸಂಗೀತೋತ್ಸವ ಯಾವುದೋ ಶಿಫಾರಸಿನ ಮೇಲೆ ಅರಮನೆ ದರ್ಶನ ಗ್ಯಾಲರಿಯಲ್ಲಿ ಕುಳಿತು ದರ್ಬಾರ್ ನೋಡುವುದು ಇದೆಲ್ಲ ಖುಷಿ ಕೊಡ್ತಾ ಇದ್ವು ಜಯಚಾಮರಾಜೇಂದ್ರ ಒಡೆಯರ್ ಅವರು ಮೈಸೂರು ರಾಜ್ಯದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ನಿಧನಾನಂತರದಲ್ಲಿ ಸಾವಿರದ ಸಾವಿರದ ಒಂಬೈನೂರ ಐವತ್ತರವರೆಗೆ ರಾಜ್ಯಭಾರ ನಡೆಸಿದರು ಮುಂದೆ ಪ್ರಮುಖರಾಗಿ ಕರ್ನಾಟಕದ ರಾಜ್ಯಪಾಲರಾಗಿ ಮತ್ತು ಮದ್ರಾಸಿನಲ್ಲಿ ಎರಡು ವರ್ಷಗಳ ಕಾಲ ರಾಜ್ಯಪಾಲರಾಗಿ ಹೀಗೆ ಸಾವಿರದ ಒಂಬೈನೂರ ವರ್ಷದವರೆಗೂ ಅವರು ರಾಜರಾಗದಿದ್ದರೂ ಹಲವು ಅಧಿಕಾರಿಗಳ ಮರ್ಯಾದೆಯನ್ನ ಪಡೆದಿದ್ರು ಸಂಗೀತದಲ್ಲಿ ಮೈಸೂರಿಕರಿಗೆ ಪ್ರೀತಿ ಇತ್ತು ಎಂಬುದು ಸರ್ವವೇದ್ಯ ನಮ್ಮ ನಾಡಿನಲ್ಲಿ ಸಂಗೀತಕಾರರಿಗೆ ಸಿಕ್ಕ ಮಹತ್ವದ ಗೌರವಗಳಿಗೆ ಮೈಸೂರರಸರು ಎಂದು ಅಭಿನಂದನಾರ್ಹರು ಜಯಚಾಮರಾಜೇಂದ್ರ ಒಡೆಯರ್ ಅವರಿಗೆ ಪಾಶ್ಚಿಮಾತ್ಯ ಮತ್ತು ಕರ್ನಾಟಕ ಸಂಗೀತದ ಪರಿಚಯವಿತ್ತು ಅವರ ರಚನೆಗಳಂದು ಹಲವಾರು ಕೃತಿಗಳು ಜನಪ್ರಿಯತೆ ಪಡೆದಿದ್ವು ಜಯಚಾಮರಾಜೇಂದ್ರ ಒಡೆಯರ್ ಅವರು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ಒಂದು ದಿನ ಇದಕ್ಕಿದ್ದಂತೆ ರಾಜ ಮಹಾರಾಜರಿಗೆ ಕೊಡ್ತಾ ಇದ್ದ ರಾಜಧನವನ್ನ ನಿಲ್ಲಿಸುವವರೆಗೂ ನಡೀತಾ ಇದ್ದ ದರ್ಬಾರು ಅಂಬಾರಿ ಮೆರವಣಿಗೆ ನೋಡಿದ್ದರ ಜೊತೆಗೆ ಅವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಸೆಪ್ಟೆಂಬರ್ ಇಪ್ಪತ್ ಮೂರರಂದು ನಿಧನರಾದಾಗ ಕಂಡ ಅವರ ಅಂತಿಮ ಯಾತ್ರೆ ಕೂಡ ಇನ್ನು ನೆನಪಲ್ಲಿದೆ ಹೀಗೆ ನಾವು ಕಂಡ ಕಡೆಯ ಅರಸರಾಗಿ ಜಯಚಾಮರಾಜೇಂದ್ರ ಒಡೆಯರ್ ನಮ್ಮ ನೆನಪಿನಲ್ಲಿ ಹೀಗೆ ಉಳಿದುಕೊಂಡಿದ್ದಾರೆ